ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೀಶ್ವರ ಗಾರುಡಿಗೇಂದ್ರ. ಮೈಸೂರು, ಜೂನ್ 11. ಮೈಸೂರಿನ ರೋಟರಿ ಕ್ಲಬ್ ಸಂಸ್ಥೆಗಳ ವಲಯ 8, RI ಜಿಲ್ಲೆ 3181 ಮತ್ತು ಸಿಲಿಕಾನ್ ಸಿಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಇವರ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ 1000 ಸಸಿಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಇಂದು ಚಾಮುಂಡಿಬೆಟ್ಟದ ತಪ್ಪಲಿನ ಲಲಿತಾದ್ರಿಪುರಂನಲ್ಲಿರುವ ಸಿಲಿಕಾನ್ ಸಿಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಹಾಯಕ ಗವರ್ನರ್ ರೋಟೇರಿಯನ್ ಎಂ ರಾಜೀವ್, ರೋಟರಿ ಇಂಟರ್ನ್ಯಾಷನಲ್ 3181 ಜಿಲ್ಲೆಯ ಜಿಲ್ಲಾ ಗವರ್ನರ್ ರೋಟೇರಿಯನ್ ವಿಕ್ರಮ್ ದತ್ತ, IFS ಅಧಿಕಾರಿ ಮೈಸೂರು ವಿಭಾಗದ DCF ಡಾಕ್ಟರ್ KN ಬಸವರಾಜ, ಸಿಲಿಕಾನ್ ಸಿಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಕಾರ್ಯದರ್ಶಿ ಎಲ್ ರವಿ, ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮಾಜಿ ಸದಸ್ಯರಾದ ಡಾಕ್ಟರ್ ಇಸಿ ನಿಂಗರಾಜಗೌಡ, ರೋಟೇರಿಯನ್ ಕೇಶವ ಪ್ರಕಾಶ್, ವಲಯ ಸೇನಾನಿ ರೋಟೇರಿಯನ್ ಎಂ ಮೋಹನ್, ಎನ್ ಕಿರಣ್, MS ಉಮಾಶಂಕರ್ ಆರಾಧ್ಯ, ರೋಟೇರಿಯನ್ ಮುರಳೀಧರ್, ರೋಟೇರಿಯನ್ ಗೋವರ್ಧನ್ ಯಾದವ್, ರೋಟೇರಿಯನ್ ಪ್ರಭಾಕರ್, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ರೋಟೇರಿಯನ್ ದಿನೇಶ್ ಬಸವಪಟ್ಟಣ, ದಿಲೀಪ್ ಆರಾಧ್ಯರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಮೊತ್ತ ಮೊದಲಾಗಿ ನಾನು ನಮ್ಮ ಒಂದು ಹಾನರಿಂಗ್ ಮೆಂಬರ್ ರವಿ ಅವರಿಗೆ ಅಭಿನಂದನೆ ಕೊಡ್ತಾ ಇದ್ದೇನೆ. ಒಂದು ಈ ಒಂದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಒಂದು ಬಹಳ ಉತ್ತಮವಾದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ. ಈ ಸಂಸ್ಥೆಯು ಅತ್ಯಂತ ಪ್ರಗತಿಯನ್ನು ಹೊಂದು ಇಲ್ಲಿಯ ಜನರಿಗೆ ಒಂದು ಉತ್ತಮ ಒಂದು ಎಜುಕೇಷನ್ ಒಂದು ಶಿಕ್ಷಣವನ್ನು ಕೊಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಅವರಿಂದ ಆಗಲಿ ಎಂಬುದಾಗಿ ಆಶಿಸುತ್ತಾ, ಬಹಳ ಮುಖ್ಯವಾಗಿ ಮೂರು ವಿಚಾರ. ಒಂದನೇದಾಗಿ, ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯದು 7 ಫೋಕಸ್ ಏರಿಯಾ ಇದೆ, ಅದರಲ್ಲಿ 2 ಫೋಕಸ್ ಏರಿಯಾ ಇವತ್ತು ಈ ಒಂದು ಸಂಸ್ಥೆಯ ಮೂಲಕ ರೋಟರಿ ಝೋನ್ 8 ಎಲ್ಲ ಕ್ಲಬ್ಗಳು ಅವರ ಅಸಿಸ್ಟೆಂಟ್ ಗವರ್ನರ್ ಮುಂದಿನ ವರ್ಷದ ಝೋನಲ್ ಲೆಫ್ಟಿನೆಂಟ್ ಇವರ ನೇತೃತ್ವದಲ್ಲಿ 2 ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದನೇದಾಗಿ ಎನ್ವೈರ್ಮೆಂಟ್ ಒಂದು 2-3 ವರ್ಷದ ಹಿಂದೆ ನಮ್ಮ ಒಂದು 7 ಫೋಕಸ್ ಏರಿಯಾಗಿ ಇದನ್ನು ಅಳವಡಿಸಿದ್ದಾರೆ. ಅದರೊಟ್ಟಿಗೆ ಇದಕ್ಕೆ ಒಂದು ಎಜುಕೇಷನ್ ಮೂಲಕ, ಅಂದರೆ ಬೇಸಿಕ್ ಎಜುಕೇಷನ್ ಲಿಟ್ರೆಸಿ ನಮ್ಮ ಮತ್ತೊಂದು ಫೋಕಸ್ ಏರಿಯಾ. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಮಾಡಿ ಅದನ್ನು ನೋಡುವಂಥ ಒಂದು ಜವಾಬ್ದಾರಿ ಈ ಮಕ್ಕಳಿಗೆ ಇಲ್ಲಿಯ ಒಂದು ಶಿಕ್ಷಣ ಸಿಬ್ಬಂದಿಗಳಿಗೆ ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಯ ಮೂಲಕ ಮತ್ತು ರೋಟರಿ ಸಂಸ್ಥೆ ಝೋನ್ 8 ಇದರ ಒಂದು ಎಲ್ಲ ಕ್ಲಬ್ಗಳ ಮುಖಾಂತರ ಒಂದು ಅತ್ಯುತ್ತಮ ಒಂದು ಪರಿಸರ ಸಂರಕ್ಷಣೆ ಮಾಡುವ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ರೋಟರಿ ಸಂಸ್ಥೆಯ ಈ ಮುಂದಿನ ಅಸಿಸ್ಟೆಂಟ್ ಗವರ್ನರ್ ಆದ ರಾಜೀವ್ ಮತ್ತು ಪ್ರಕಾಶ್ ಅವರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಕೋರ್ತಾ ಇದ್ದೇನೆ. ಅದರೊಟ್ಟಿಗೆ ಇದೊಂದು ವಿನೂತನವಾದ ಕಾರ್ಯಕ್ರಮ. ಯಾಕೆ ಹೇಳ್ತೇನೆ ಅಂದರೆ, ಮೊತ್ತ ಮೊದಲ ಬಾರಿಗೆ ನಾನು ನೋಡಿದ್ದು ಇದೊಂದು ಬರುವ ವರ್ಷದ 2024-25 ಒಂದು ಪ್ರಪ್ರಥಮ ಒಂದು ಪ್ರಾಜೆಕ್ಟ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಮೈಸೂರಿನಲ್ಲಿ ಆರಂಭವಾಗಿದೆ ಒಂದು ಮ್ಯಾಸಿವ್ ಒಂದು ಸಾಧಾರಣ ಒಂದು 500-1,000 ಗಿಡವನ್ನು ನೆಡುವ ಕಾರ್ಯಕ್ರಮವನ್ನು ಇಲ್ಲಿನ ಅರಣ್ಯ ಇಲಾಖೆಯ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಕೆಲಸ ನಿರಂತರವಾಗಿ ಮೈಸೂರಿನಲ್ಲಿ ನಡೆಯಲಿ, ಒಂದು ಒಗ್ಗಟ್ಟಿನಿಂದ ರೋಟರಿ ಸಂಸ್ಥೆ 8 ಈ ಝೋನ್ 8 ಮತ್ತು ಮುಂದಿನ ದಿನಗಳಲ್ಲಿ ಝೋನ್ 7 ಕೂಡ ಒಕ್ಕೂಟ ಮಾಡಿ ಅವರ ಮುಖಾಂತರ ಈ ಒಂದು ಮೈಸೂರು ಎಲ್ಲ ಪರಿಸರಕ್ಕೆ ಉತ್ತಮವಾದ ಸೇವೆಯನ್ನು ಕೊಡುವಂಥ ಶಕ್ತಿ ರಾಜೀವ್ ಮತ್ತು ಪ್ರಕಾಶ್ ಅವರ ನೇತೃತ್ವ ತಂಡಕ್ಕೆ ಸಿಗಲಿ ಎಂದು ಹಾರೈಸುತ್ತಾ, ಇವತ್ತು ನನ್ನನ್ನು ಇಲ್ಲಿ ಕರೆದು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ಮೈಸೂರಿನ ಎಲ್ಲ ನನ್ನ ರೋಟರಿ ಸಂಸ್ಥೆಯ ಬಂಧುಗಳಿಗೆ ಅಭಿನಂದನೆ ಕೊಡ್ತೇನೆ, ಅವಕಾಶಕ್ಕೆ ವಂದಿಸ್ತೇನೆ. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ರೋಟರಿ ಕ್ಲಬ್ ಮೈಸೂರು ಬಳಗದ ವತಿಯಿಂದ ಇವತ್ತು ಸಿಲಿಕಾನ್ ಸಿಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮದ ಮೂಲಕ ಪರಿಸರದ ಬಗ್ಗೆ ಜಾಗೃತಿ ಮತ್ತು ಅವರ ಕಾಳಜಿಯನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಪ್ರಕೃತಿಯ ಮಡಿಲಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಇದರ ಒಂದು ಸುಂದರವಾದಂಥ ಕ್ಯಾಂಪಸ್ ಏನು ಬರ್ತಾ ಇದೆ, ಕ್ಯಾಂಪಸ್ಗೆ ಬುನಾದಿಯಾಗಿ ಬಿಲ್ಡಿಂಗ್ ಎಷ್ಟು ಮುಖ್ಯನೋ ಅದರ ಸುತ್ತ ಹಸಿರು ಪರಿಸರನೂ ಅಷ್ಟೇ ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಈಗಾಗಲೇ ನಾವು ಅರಣ್ಯ ಇಲಾಖೆ ವತಿಯಿಂದ ಕೂಡ ಈ ವರ್ಷಕ್ಕೆ 300,000-300,000 ಸಸಿಗಳನ್ನು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ವಿತರಣೆ ಮಾಡಲಿಕ್ಕೆ ರಿಯಾಯಿತಿ ದರದಲ್ಲಿ 3-6 ರೂಪಾಯಿವರೆಗೂ ರಿಯಾಯಿತಿ ದರದಲ್ಲಿ ನೀಡಲಿಕ್ಕೆ ನಾವು ಇಲಾಖೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಇಲಾಖೆಯ ಅರಣ್ಯ ಭಾಗಗಳಲ್ಲೂ ಕೂಡ 100,000+ ಸಸಿಗಳನ್ನು ನೆಡುವ ಮೂಲಕ ಈಗೇನು ನಾವು ಕಳೆದ 1.5-2 ತಿಂಗಳಲ್ಲಿ ನಾವು ಏನು ಅನುಭವಿಸಿದ್ದೀವಿ, ಸಾರ್ವಜನಿಕರು ಎಲ್ಲರೂ ಕೂಡ ಪ್ರಾಯಶಃ ಅದನ್ನ ಫೀಲ್ ಮಾಡಿದ್ದಾರೆ. ಜಾಗತಿಕ ತಾಪಮಾನ ಏನು ವ್ಯತ್ಯಾಸ ಆಗ್ತಾ ಇದೆ, ಏರಿಕೆ ಆಗ್ತಾ ಇದೆ, ಅದನ್ನು ಪ್ರಾಯಶಃ ನಾವು AC ಏರ್ ಕಂಡೀಷನರ್ ಸೇಲ್ಗಳನ್ನ ನೋಡಿದರೆ ಗೊತ್ತಾಗುತ್ತೆ. ವೋಲ್ಟಾಸ್, ಐಯರ್ ಈ ಕಂಪನಿಗಳ ಸೇಲ್ಗಳನ್ನ ನೋಡಿದರೆ ಆಘಾತಕಾರಿಯಾಗಿದೆ. ಅದನ್ನು ಪ್ರಾಯಶಃ ನೀವು ಜಸ್ಟ್ 3 ವಾರದ ಹಿಂದೆ ಬಂದಿದ್ದರೆ ಚಾಮುಂಡಿ ಬೆಟ್ಟ ಈ ರೀತಿ ಕಾಣ್ತಾ ಇರಲಿಲ್ಲ. ಪೂರ್ತಿಯಾಗಿ ಇದೇನು ಕಾಡ ಅನ್ನೋ ಮಟ್ಟಕ್ಕಿತ್ತು. ಒಂದು ಪ್ರಕೃತಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮನುಷ್ಯ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕಳೆದ 3 ವಾರದ ಬದಲಾವಣೆಯಲ್ಲಿ ನಾವು
ಮನಗಂಡಿದ್ದೀವಿ ಅಂತ ಭಾವಿಸ್ತೇನೆ. ಹಾಗಾಗಿ ನಾವೆಲ್ಲರೂ ಕೂಡ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಬರೀ ಇಲಾಖೆ ಮಾತ್ರ ಮಾಡಿದರೆ ಸಾಕಾಗಲ್ಲ, ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಕೈ ಜೋಡಿಸಿದಲ್ಲಿ ಮಾತ್ರ ನಮ್ಮ ಸುತ್ತಲಿನ ಪರಿಸರವನ್ನು ಹಸಿರಾಗಿ ಉಳಿಸ್ಕೊಂಡು ಆ ಹಸಿರಿನ ಮೂಲಕ ನಮ್ಮ ಉಸಿರನ್ನು ಸ್ವಸ್ಥವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ಆಯೋಜಿಸಿ ಈ ದಿನ ನಮ್ಮ ಇಲಾಖೆಯ ಸಹಯೋಗದೊಂದಿಗೆ ನಡೆಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರೋಟರಿ ಕ್ಲಬ್ ಮತ್ತು ಸಿಲಿಕಾನ್ ಸಿಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಜಯಕರ. ವಿಶೇಷ ಏನಂದ್ರೆ ಗಿಡ ನೆಡೋದು ವಿತ್ ಸ್ಕೂಲ್ ಎನ್ವೈರನ್ಮೆಂಟು ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋದಾಗ ಎಷ್ಟೋ ಡೆವಲಪ್ಮೆಂಟ್, ಮಕ್ಕಳಿಗೂ ಡೆವಲಪ್ಮೆಂಟ್ ಆಗುತ್ತೆ, ಆ ವಿಚಾರವನ್ನು ತಿಳ್ಕೊತಾರೆ ಮತ್ತು ಅದರಿಂದ ಖುಷಿ ಪಡುವಂಥ ಮಕ್ಕಳು ಅದನ್ನು ಎಷ್ಟೋ ಜನ ಕೇಳ್ಕೊತಾರೆ, ನಾವು ಹಿಂಗೆ ಮಾಡಿದ್ರಿ ಸ್ಕೂಲಲ್ಲಿ ಅಂತ ಆ ಒಂದು ವಿಚಾರವನ್ನು ಹೇಳಿಕೊಂಡು ಖುಷಿ ಪಡ್ತಾ ಆಮೇಲೆ ಎಲ್ಲ ಬಂದ ನಮ್ಮ ಫ್ರೆಂಡ್ಸ್ ಅದೆಲ್ಲ ಕ್ರೋಟ್ರಿಯವ್ರಿಗೂ ಒಂದು ವಿಶೇಷ ನಮ್ಮನವರಿಗೆ ಸರ್ಗೂ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಬಂದ ಸರ್ಗೂ ಒಂದು ನಮ್ಮನ್ನು ಹೇಳ್ತಾ ಥ್ಯಾಂಕ್ಸ್ ಹೇಳಿ. ಈ ಒಂದು ಶಾರ್ಟ್ ಪೀರಿಯಡಲ್ಲಿ ನಮ್ಮ ರವಿಯವರು ಈ ಒಂದು ಶಾಲೆಯಲ್ಲಿ ನಮಗೆಲ್ಲ ಒಂದು ಗಿಡಗಳನ್ನು ತರಿಸಿ ನಮ್ಮ ಒಂದು ರೋಟ್ರಿ ಕ್ಲಬ್ಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋದಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ ಮತ್ತು ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ವಿಕ್ರಮ್ ದತ್ ಅವರು ಬಂದಿದ್ದಾರೆ ಮತ್ತು ನಮ್ಮ ಪ್ರಕಾಶ್ ಎನ್ಕಾನ್ ಪ್ರಕಾಶ್ ಅವರು, ಅಸಿಸ್ಟೆಂಟ್ ಗವರ್ನರು, ಇವತ್ತೆಲ್ಲರೂ ಒಂದು ಶಾರ್ಟ್ ಟೈಮಲ್ಲಿ ಕರೆದಕ್ಕೆ ಎಲ್ಲ ಪ್ರೆಸಿಡೆಂಟ್ ಝೋನ್ 8ನವರು ಬಂದು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿ ನಿರ್ವಹಿಸಿ ಸಕ್ಸಸ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ನಾನು ನಮ್ಮ ಉತ್ಪೂರ್ವಕ ವಂದನೆಗಳನ್ನ ಎತ್ತ ಸಲ್ಲಿಸ್ತೇನೆ. ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಸಿಲಿಕಾನ್ ಸಿಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ರೋಟ್ರಿ ಇಂಟರ್ನ್ಯಾಷನಲ್ ಸಂಸ್ಥೆ ವತಿಯಿಂದ ಈ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ಲಲಿತಾದ್ರಿಪುರದಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಸುಮಾರು 500 ಸಸಿಗಳನ್ನ ಪ್ರಕೃತಿಗೆ ಪೂರಕವಾಗಿರುವಂಥ, ಪಕ್ಷಿಗಳಿಗೆ ಹಣ್ಣು ಸಿಗುವಂಥ, ಮನಸ್ಸಿಗೂ ಉಪಯೋಗ ಆಗುವಂಥ ಸಸಿಗಳನ್ನ ನಾವು ನೆಡ್ತಾ ಇದ್ದೀವಿ. ನೆಡೋದಷ್ಟೇ ಅಲ್ಲದಂತೆ ಅದನ್ನು ಬೆಳೆಸುವಂಥ, ವರ್ಷ ಪೂರ್ತಿ ಬೆಳೆಸುವಂಥ 3-4 ವರ್ಷ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಿಂದೆ 2 ವರ್ಷದ ಹಿಂದೆ ನಮ್ಮ ರಾಜೀವ್ ಅವರು ಅಧ್ಯಕ್ಷ ಆಗಿದ್ದಾಗ, ರಾಜೀವ್ ಮತ್ತು ಮೋಹನ್ ಅವರು ಅಧ್ಯಕ್ಷ ಆಗಿದ್ದಾಗ ಸಾಲುಮರದ ತಿಮ್ಮಕ್ಕ ಅವ್ರನ್ನ ಕರೆಸಿ 4 ಎಕರೆ ಜಾಗದಲ್ಲಿ ನಾವು ಇನ್ಫೋಸಿಸ್ ಹತ್ರ ಮಾಡಿದ್ವಿ. ಅವು ಕೂಡ ಈಗಾಗಲೇ ಬೆಳೆದು ಹಣ್ಣನ್ನು ನೀಡ್ತಿರುವಂಥದ್ದು ಮತ್ತು ಪರಿಸರಕ್ಕೆ ಪೂರಕವಾದಂಥ, ಮನಸ್ಸು ಬೇಕಾಗಿರುವಂಥ ಶುದ್ಧವಾದಂಥ ಗಾಳಿಯನ್ನು, ಆಕ್ಸಿಜನ್ನ ಕೊಡ್ತಾ ಇದೆ. ಹಾಗಾಗಿ ರೋಟ್ರಿ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಮತ್ತು ನಮ್ಮ ಸಿಲಿಕಾನ್ ಸಿಟಿಯ ಎಲ್ ರವಿ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.